ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ನಾಯಕರ ವಿರುದ್ಧ ಸದಾ ಹರಿಹಾಯುತ್ತಿದ್ದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಯತ್ನಾಳ್ ಅವರು ಸಿದ್ದರಾಮಯ್ಯ ಅವರನ್ನ ಟೀಕಿಸಿದ್ದ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ವಿರುದ್ಧ ಯತ್ನಾಳ್ ಆಕ್ರೋಶದ ಮಾತುಗಳನ್ನ ಆಡಿದ್ದಾರೆ ಹಿಂದುಳಿದ ನಾಯಕರಾದ ಸಿದ್ದರಾಮಯ್ಯ ಅವರ ವಿರುದ್ಧ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಮಾಡುತ್ತಿರುವ ಷಡ್ಯಂತ್ರವೇ ಎಂದು ಕುಟುಕಿರುವ ಯತ್ನಾಳ್ ನೇರವಾಗಿ ಸಿದ್ದರಾಮಯ್ಯ ಅವರನ್ನ ಎದುರಿಸಲಾಗದೆ ಹರಿಪ್ರಸಾದ್ ಅವರನ್ನ ದಾಳವಾಗಿ ಉಪಯೋಗಿಸುತ್ತಿರುವ ಆಕಾಂಕ್ಷಿ ಯಾರು ಎಂದು ಪ್ರಶ್ನೆ ಮುಂದಿಟ್ಟಿದ್ದಾರೆ ಸಿದ್ದರಾಮಯ್ಯ ಸಂವಿಧಾನಾತ್ಮಕವಾಗಿ ಸಿಎಂ ಆಗಿದ್ದಾರೆ ಶಾಸಕರ ಬೆಂಬಲದಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಆ ಪಕ್ಷಕ್ಕೆ ದುಡಿದಿದ್ದಾರೆ ಸಿಎಂ ಆಗುವ ಯೋಗ್ಯತೆ ಅರ್ಹತೆ ಇದೆ ಹೀಗಾಗಿ ಸಿಎಂ ಆಗಿದ್ದಾರೆ ಹೊಟ್ಟೆ ಕಿಚ್ಚು ಪಟ್ರೆ ಏನಿದೆ ನಿಮ್ಮ ಯೋಗ್ಯತೆ ಏನಿದೆ ಅಂತ ಅಳೆದುಕೊಳ್ಳಿ ಎಂದು ಗೆ ಯತ್ನಾಳ್ ಟಾಂಗ್ ನೀಡಿದ್ದಾರೆ ಪಕ್ಷ ವಿರೋಧಿ ಹೇಳಿಕೆ ನೀಡುತ್ತಿರುವ ವಿಧಾನ ಪರಿಷತ್ ಸದಸ್ಯ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ವಿರುದ್ಧ ಕಾಂಗ್ರೆಸ್ ಪಕ್ಷ ನಾಯಕರಿಗೆ ತಾಕತ್ತಿದ್ರೆ ಕ್ರಮ ಕೈಗೊಳ್ಳಲಿ ಎಂದು ಸವಾಲ್ ಎಸೆದರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ನಿಜಕ್ಕೂ ತಾಕತ್ತ ಹಿರಿಯ ನಾಯಕರಾಗಿರುವ ಹರಿಪ್ರಸಾದ್ ವಿರುದ್ಧ ಕ್ರಮ ಕೈಗೊಳ್ಳಲಿ ಎಂದು ಆಗ್ರಹಿಸಿದರು ಯಾವುದೇ ಪಕ್ಷದಲ್ಲಿ ಮೈತ್ರಿ ವಿಷಯ ಬಂದಾಗ ಒಂದೊಂದು ರೀತಿಯ ಪ್ರತಿಕ್ರಿಯೆ ಇರುತ್ತದೆ ಆದರೆ ನಮಗಂತೂ ಜೆಡಿಎಸ್ ಪಕ್ಷದೊಂದಿಗೆ ಬಿಜೆಪಿ ಮೈತ್ರಿ ವಿಷಯವಾಗಿ ಅಸಮಾಧಾನ ಇಲ್ಲ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಲಿ ಎಂದು ಇಡೀ ದೇಶವೇ ಬಯಸುತ್ತದೆ ಹೀಗಾಗಿ ಅಭ್ಯರ್ಥಿ ಯಾರೇ ಇದ್ರೂ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವನ್ನ ಗೆಲ್ಲಿಸಲು ಶ್ರಮಿಸುವುದಾಗಿ ತಿಳಿಸಿದರು ಸನಾತನ ಧರ್ಮದ ಬಗ್ಗೆ ಉದಯನಿಧಿ ಸ್ಟಾಲಿನ್ ಮಾಡಿರುವ ಅವಹೇಳನದ ಹೇಳಿಕೆ ವಿರುದ್ಧ ಎಲ್ಲ ಕಾವಿದಾರಿಗಳು ಮಠಾಧೀಶರು ಧ್ವನಿ ಎತ್ತಬೇಕು ಆದಿಚುಂಚನಗಿರಿ ಸ್ವಾಮಿಗಳಂತೆ ಇತರ ಮಠಾಧೀಶರು ಧ್ವನಿ ಎತ್ತಬೇಕು ಆಗ್ರಹಿಸಿದ್ರು ಅವಮಾನವಾದ ಸಂದರ್ಭದಲ್ಲೂ ಮಾತನಾಡದಿದ್ದರೆ ಇಂತಹ ಸ್ವಾಮಿಗಳು ನಮಗೆ ಏಕೆ ಬೇಕು ಎಂದು ಹರಿಹಾಯ್ದ ಯತ್ನಾಳ್ ಕಾವಿ ಧರಿಸಿದ ಎಲ್ಲಾ ಸ್ವಾಮಿಗಳು ಸಭ್ಯರಲ್ಲ ಧಾರಿಗಳಲ್ಲೂ ಕೆಲವರು ಕಪ್ಪಟ್ಟಿಗರಿದ್ದಾರೆ ಎಂದರು ವಿಜಯಪುರ ನಗರದಲ್ಲಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆಗೆ ಪೊಲೀಸ್ ಅನುಮತಿ ಪಡೆಯುವ ಅಗತ್ಯ ಇಲ್ಲ ಪೊಲೀಸರೇ ನಿಮ್ಮ ಗಣೇಶ್ ಮಂಡಳಿ ಬಳಿಗೆ ಬಂದು ಮಾಹಿತಿ ಸಂಗ್ರಹಿಸುತ್ತಾರೆ ಅನುಮತಿ ಪಡೆಯಬೇಕು ಹಣ ಪಡೆಯಬೇಕು ಅಂದ್ರೆ ನಾವು ಹೋರಾಟ ಮಾಡುತ್ತೇವೆ ಅಗತ್ಯ ಬಿದ್ದರೆ ಜೈಲ್ ಬರೋ ಚಳವಳಿಗೂ ಸಿದ್ಧ ಎಂದು ಎಚ್ಚರಿಸಿದರು ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಪೊಲೀಸ್ ರು ಕರೆಯುವ ಶಾಂತಿ ಸಭೆಗೆ ಯಾರೂ ಹೋಗುವ ಅಗತ್ಯ ಇಲ್ಲ ಎಂದು ಬಿಜೆಪಿ ಹಿರಿಯ ಶಾಸಕ ಯತ್ನಾಳ್ ಅನ್ಯ ಧರ್ಮೀಯರ ಹಬ್ಬಗಳ ಸಂದರ್ಭದಲ್ಲಿ ಇಲ್ಲದ ಶಾಂತಿ ಸಭೆ ಗಣೇಶೋತ್ಸವದ ಸಂದರ್ಭದಲ್ಲಿ ಮಾತ್ರ ಏಕೆ ಎಂದು ಪ್ರಶ್ನಿಸಿದರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ